ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟುಡೇ ವ್ಲಾಗ್ನಲ್ಲಿ ನಾನೊಂದು ಸ್ಕಿನ್ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು. ಫಸ್ಟ್ ಎಲ್ಲ ನಾನು ಹೋಮ್ ಮೇಡ್ ಯೂಸ್ ಮಾಡ್ತಾ ಇದ್ದೆ ಸ್ಕಿನ್ಗೆ, ಬಟ್ ಇವಾಗ ಪಾಪು ಇರೋದ್ರಿಂದ ನನಗೆ ಅಷ್ಟು ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ದಟ್ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ಲಾಸ್ಟ್ 2 ಇಯರ್ಸಿಂದನೂ ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಇದರಲ್ಲೇ ನಾನು ಆರೆಂಜ್ ಪೌಡರನ್ನು ತೊಗೊಂಡು ಇವತ್ತು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಯಾಕೋ ಫೇಸ್ ಡಲ್ ಆಗಿದೆ ಸ್ಕಿನ್ ಅಂತ ಅನ್ನಿಸ್ತು, ಸೊ ದಟ್ ಮಾಡ್ತಿದ್ದೀನಿ. ಹೇಗೆ ಪ್ರಿಪೇರ್ ಮಾಡೋದು ಈ ಒಂದು ಫೇಸ್ ಪ್ಯಾಕ್ನ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಬೌಲ್ಗೆ ಸ್ವಲ್ಪ ಪೌಡರನ್ನು ಹಾಕೋತಾ ಇದ್ದೀನಿ. ಇದನ್ನು ನೀವು ತೊಗೊಳೋದ್ರಿಂದ ಈ ಥರ ಪೌಚಲ್ಲಿ ಬಂದಿರುತ್ತೆ, ಇದು ನಿಮಗೆ ಬೇಕಂದರೆ ಬಾಕ್ಸ್ ಕೂಡ ಸಿಗುತ್ತೆ, ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಪೌಡರನ್ನು, 1 ಸ್ಪೂನಷ್ಟು ಪೌಡರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಲೆಮನ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಕುಕುಂಬರ್ ವಾಟರ್ ಯೂಸ್ ಮಾಡ್ಬೋದು, ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಪ್ಲೇನ್ ವಾಟರಲ್ಲಿ ಯೂಸ್ ಮಾಡ್ತಿದ್ದೀನಿ. ನನಗೆ ಯಾವಾಗಲೂ ಅಷ್ಟೇ, ಯಾವುದೇ ಪೌಡರ್ ಯೂಸ್ ಮಾಡಬೇಕಾದ್ರೂ ಜಸ್ಟ್ ವಾಟರಿಂದನೇ ನಾನು ಅಪ್ಲೈ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಅದೆಲ್ಲ ಕೂಡ ನೀವು ಹಾಕಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ, ಲಂಪ್ಸ್ ಇರಬಾರ್ದು, ಅವಾಗ ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವುದೇ ಫೇಸ್ ಬೇಕಾದರೂ. ಸೊ ಇವಾಗ ನೀಟಾಗಿ ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ನೆಕ್ ಪಾರ್ಟ್ಗೂ ಕೂಡ ಅಪ್ಲೈ ಮಾಡ್ತಿದ್ದೀನಿ ಆರೆಂಜ್ ಪೌಡರನ್ನು. ನಿಮ್ಮ ನೆಕ್ ಸ್ವಲ್ಪ ಬ್ಲ್ಯಾಕ್ ಇದ್ದರೂ ಕೂಡ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಲೈಟನ್ ಆಗುತ್ತೆ. ನನಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬಾ ಬ್ಲ್ಯಾಕ್ ಆಗಿತ್ತು, ಸೊ ದಟ್ ಇವಾಗ ಯಾವುದೇ ಫೇಸ್ ಪ್ಯಾಕ್ ಮಾಡಿದ್ರು ನೆಕ್ಕಿಗೂ ಕೂಡ ಮಾಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ನನಗೆ ರಿಸಲ್ಟ್ ಕೊಡುತ್ತೆ. ಜಸ್ಟ್ ಈ ರೀತಿ ಅಪ್ಲೈ ಮಾಡಿ ನೀವು 1-20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಿಂದ ವಾಶ್ ಮಾಡಿದ್ರೆ ಆಯಿತು. ಲೈವ್ ರಿಸಲ್ಟನ್ನೇ ನಾನು ತೋರಿಸ್ತೀನಿ ಇವತ್ತು, ಫೇಸ್ ವಾಶ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ಡ್ರೈ ಔಟ್ ಆಗಿದೆ, ತುಂಬ ಡ್ರೈ ಆಗೋದಕ್ಕೆ ಬಿಡಬೇಡಿ. ಯಾವುದೇ ಫೇಸ್ ಪ್ಯಾಕ್ ಆದರೂ ತುಂಬ ಡ್ರೈ ಆಗೋದಕ್ಕೆ ಬಿಟ್ಟಾಗ ನಿಮ್ಮ ಸ್ಕಿನ್ನು ಬೇಗ ನಿಮಗೆ ಏಜ್ ಆದಂಗೆ ಕಾಣಿಸುತ್ತೆ ಆ್ಯಂಡ್ ರಿಂಕಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಟ್ ಸ್ವಲ್ಪ ಹಸಿ ಇದ್ದಾಗೇ ನೀವು ಫೇಸ್ ವಾಶನ್ನು ಮಾಡ್ಕೋಬೇಕಾಗತ್ತೆ. ಫೇಸ್ ವಾಶ್ ಆಯಿತು, ನೋಡ್ಬೋದು ನನ್ನ ಫೇಸ್ ಇವಾಗ ಎಷ್ಟು ಫ್ರೆಶ್ ಆಗಿದೆ ಆ್ಯಂಡ್ ಸ್ಕಿನ್ನಲ್ಲಿ ಒಂದು ಗ್ಲೋಯಿಂಗನ್ನು ನೀವು ನೋಡ್ಬೋದು. ಯಾವುದೇ ಕ್ರೀಮ್ ಅಪ್ಲೈ ಮಾಡಿಲ್ಲ ಅಂದರೂ ತುಂಬಾ ಚೆನ್ನಾಗಿ ಎಲ್ದಿಯಾಗಿ ಕಾಣಿಸುತ್ತೆ ಸ್ಕಿನ್ನು. ನಿಮಗೂ ಈ ಥರ ಹೆಲ್ದಿ ಸ್ಕಿನ್ ಬೇಕು ಅಂದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ಆ್ಯಂಡ್ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ತುಂಬಾ ನ್ಯಾಚುರಲ್ ಪೌಡರ್ಸ್ ತೊಗೋಬೋದು ನೀವು. ಥ್ಯಾಂಕ್ ಯು, ದಟ್ಸ್ ಅ ಫ್ಲಾ.